ಹಾಯ್ ಫ್ರೆಂಡ್ಸ್ ಎಲ್ಲರೂ ವೆಲ್ಕಮ್ ನಾನು ನಿಮಗೆ ಇವತ್ತು ಈ ಥರ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ನಲ್ಲಿರೋ ರೀಲ್ನ ವಿಡಿಯೋ ಅಥವಾ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ತಿಳ್ಸ್ಕೊಡ್ತೇನೆ ಅದಕ್ಕೆ ನಮ್ಮದು ನೀನು ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕೋ ಡಿಟಿಂಗ್ ಟೂರಿಯಲ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತವೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನೀವು ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗುತ್ತೆ ಓಪನ್ ಮಾಡಿದ ನಂತರ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೈನ್ ಇಷ್ಟು ಸಿಕ್ಸ್ಟೀನ್ ಅಂತೆಲ್ಲ ಒಂಬತ್ತು ಇಷ್ಟು ಹದಿನಾರು ಈ ರೇಷೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನೀವು ವಿಡಿಯೋನ ಸೆಲೆಕ್ಟ್ ಮಾಡಬೇಕಾಗಿತ್ತು ನಾನೀಗ ನಿಮಗೆ ಡೆಮೋ ತೋರ್ಸೋಕ್ಕೋಸ್ಕರ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೇನೆ ನಾನು ನನ್ನ ಹತ್ರ ಇರೋ ಒಂದು ವಿಡಿಯೋನ ಈ ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಓಕೆ ಕೊಡ್ಬೇಕು ನಂತರ ನೀವು ವಿಡಿಯೋನ ಸೆಲೆಕ್ಟ್ ಮಾಡಿದ ನಂತರ ನೀವು ವಿಡಿಯೋ ವಿಡಿಯೋನ ಸೆಲೆಕ್ಟ್ ಮಾಡಿದ ನಂತರ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಈ ರೀತಿ ವಿಡಿಯೋದ ಎಂಡ್ಗೆ ಒಂದು ವಿಡಿಯೋದ ಎಂಡಿಗೆ ಬಂದ ನಂತರ ನೀವು ಇಲ್ಲಿ ಒಂದು ಈ ವಿಡಿಯೋದಲ್ಲಿರೋ ಇಮೇಜ್ನ ಒಂದು ಸ್ಕ್ರೀನ್ಶಾಟ್ ತೊಗೋಬೇಕಾಗತ್ತೆ ಸ್ಕ್ರೀನ್ಶಾಟ್ ಹೇಗೆ ತೊಗೋಬೇಕಂದ್ರೆ ಇಲ್ಲಿ ಸೈಡ್ ಲೆಫ್ಟ್ಗೆ ಇಲ್ಲಿ ಆಪ್ಷನ್ಸ್ ಇದಾವಲ್ಲ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಇಲ್ಲಿ ಕ್ಯಾಪ್ಚರ್ ಅಂತ ಆಪ್ಷನ್ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡೋಕೈತೆ ಇಲ್ಲಿ ನಂತರ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಕ್ಯಾಪ್ಚರ್ ಆ್ಯಂಡ್ ಸೇವ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತಿ ಅದು ನಿಮ್ಮ ಮೊಬೈಲ್ಗೆ ಸೇವ್ ಆಗಿರುತ್ತೆ ನಂತರ ನೀವು ಏನು ಮಾಡ್ಕೋತ ಅಂದರೆ ಇದು ಕೈನ್ ಮಾಸ್ಟರ್ ಆ್ಯಪ್ನ ಕ್ಲೋಸ್ ಮಾಡಿ ನೀವು ನಿಮ್ಮ ಮೊಬೈಲಲ್ಲಿ ಇನ್ನೊಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಕೈತೆ ಅದು ಅದರ ಹೆಸರು ಬಂದುಬಿಟ್ಟು ಪಿಕ್ಸಾಟ್ ಅಂತ ಪಿಕ್ಸಾಟ್ ಆ್ಯಪ್ನ ಓಪನ್ ಮಾಡ್ಕೋತೆ ಓಪನ್ ಮಾಡಿದ ನಂತರ ನಿಮಗೆ ಈ ಥರ ಬರುತ್ತೆ ನೆಕ್ಸ್ಟ್ ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ಸ್ಕ್ರೀನ್ ಇಲ್ಲಿ ನೀವು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರಲ್ಲ ಆ ಇಮೇಜ್ ಬಂದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಆಪ್ಷನ್ಸ್ ಇದಾವಲ್ಲ ಇಲ್ಲಿ ಸ್ಲೈಡ್ ಮಾಡಿದರೆ ಇಲ್ಲಿ ಕಟ್ಔಟ್ ಅಂತ ಆಪ್ಷನ್ ಇದೆ ನೋಡಿದರೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಈ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ನೀವು ನಿಮ್ಮ ಇಮೇಜ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕಟ್ಔಟ್ ಮಾಡೋಕುತ್ತೆ ಯಾವ ರೀತಿ ಅಂದರೆ ಈ ರೀತಿ ನಿಮ್ಮ ಇಮೇಜ್ ಬಾರ್ಡ್ರನ್ನ ಸೆಲೆಕ್ಟ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಿ ಇಲ್ಲಿ ಮೇಲೆ ಎರೋ ಮಾರ್ಕ್ ಅಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಇಮೇಜ್ ಪಿ ಎನ್ ಜಿ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ ನೀವು ನೀವು ಕೆಲವೊಂದು ಜಾಗದಲ್ಲಿ ರಿಸ್ಟೋರ್ ಕೂಡ ಮಾಡ್ಕೋಬೋದು ಎಲ್ಲಿ ಬಂದಿರೋದ್ರು ಅಲ್ಲಿ ಇಮೇಜ್ನ ಈ ರೀತಿ ರಿಸ್ಟೋರ್ ಮಾಡ್ಕೊಂಡ ನಂತರ ಇಲ್ಲಿ ಸೈಡ್ ಪ್ರಿವ್ಯೂ ಕೂಡ ನೋಡ್ಬೋದು ನೀವು ಪ್ರಿವ್ಯೂ ನೋಡಿ ನೀವು ಇಮೇಜ್ನ ಎಲ್ಲೆಲ್ಲಿ ಬೇಕೋ ಅಲ್ಲಿ ಈ ರೀತಿ ಈ ಈ ರೀತಿ ಎರೇಸ್ ಮಾಡ್ಕೋಬೋದು ಈ ರೀತಿ ಎರೇಸ್ ಮಾಡ್ಕೊಂಡ ನಂತರ ಇಲ್ಲಿ ಮೇಲ್ಗಡೆ ಸೇವ್ ಅಂತ ಆಪ್ಷನ್ ಇದೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಹೋಗುತ್ತೆ ನಂತರ ಇಲ್ಲಿ ಕೆಳಗಡೆ ಆಪ್ಷನ್ನ ಈ ರೀತಿ ಸ್ಲೈಡ್ ಮಾಡಿದರೆ ಇಲ್ಲಿ ಬಾರ್ಡರ್ ಅಂತ ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬಾರ್ಡರ್ ಆಗುತ್ತೆ ಇಲ್ಲಿ ಕೆಳಗಡೆ ತಿಕ್ನೆಸ್ ಅಂತ ಇದೆಯಲ್ಲ ಇದನ್ನು ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನು ಸ್ವಲ್ಪ ಈ ರೀತಿ ಕಮ್ಮಿ ಇಟ್ಕೊಂಡು ಇಲ್ಲಿ ಓಕೆ ಕೊಡಿ ಓಕೆ ಕೊಟ್ಟ ನಂತರ ನಂತರ ಇಲ್ಲಿ ಕೆಳಗಡೆ ಎಫೆಕ್ಟ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಥರ ಸ್ಟೈಡ್ ಮಾಡಿದರೆ ಇಲ್ಲಿ ಸಾಕಷ್ಟುಗಳಿವೆ ಇದರಲ್ಲಿ ಇಲ್ಲಿ ಸ್ಕೆಚ್ ಅಂತ ಇಲ್ಲಿ ಸ್ಕೆಚ್ ಅಲ್ಲ ಇಲ್ಲಿ ಆರ್ಟಿಸ್ಟಿಕ್ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹಾಫ್ ಟೋನ್ ಡಾಟ್ಸ್ ಅಂತ ಇದೆ ನೋಡಿ ಆಪ್ಷನ್ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಹಾಫ್ ಟೋನ್ ಡಾಟ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ಓಕೆ ಕೊಡಬೇಕಾಗುತ್ತೆ ಓಕೆ ಕೊಟ್ಟ ನಂತರ ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಆ್ಯಡ್ ಬರುತ್ತೆ ಈ ಆ್ಯಡ್ನ ಕ್ಲಿಯರ್ ಮಾಡಿ ಇಲ್ಲಿ ಗ್ಯಾಲರಿ ಸೇವ್ ಟು ಗ್ಯಾಲರಿ ಇದೆ ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ಸೇವ್ ಇರುತ್ತೆ ಅದು ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ ನಂತರ ನೀವು ವಾಪಸ್ ಇಲ್ಲಿ ಬ್ಯಾಕ್ ಬಂದು ಇನ್ನೊಮ್ಮೆ ನೀವು ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಇದೆ ಆ ಬ್ಯಾಕ್ ಇಮೇಜ್ನ ಆ್ಯಡ್ ಮಾಡೋಕ್ಕಾಗುತ್ತೆ ನಾನು ಆ ಇಮೇಜ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಹೋಗ್ಬೇಕು ಅಂತ ರೂ ಮಾಡ್ಕೊಬೋದು ನಾನು ಈಗ ಆ ಇಮೇಜ್ನ ಆ್ಯಡ್ ಮಾಡ್ತೇನೆ ನಾನು ಇಮೇಜ್ನ ಆ್ಯಡ್ ಮಾಡ್ತೇನೆ ಈ ಥರ ಇಮೇಜ್ ಆ್ಯಡ್ ಆಗುತ್ತೆ ನಂತರ ನೀವು ಇಲ್ಲಿ ಕ್ರಾಪ್ ಅಂತ ಆಪ್ಷನ್ ಇದೆ ಈ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಾಪ್ ಅಂತಿದ್ದೀರ ಫಸ್ಟ್ ಒಂದು ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ಈ ಥರ ಕ್ರಾಪ್ ಮಾಡಬೇಕಾಗುತ್ತೆ ಈ ಥರ ಕ್ರಾಪ್ ಮಾಡಿ ಇಲ್ಲಿ ಓಕೆ ಕೊಡ್ಬೇಕಾಗುತ್ತೆ ಓಕೆ ಕೊಟ್ಟ ನಂತರ ನೀವು ಇಲ್ಲಿ ಸ್ಲೈಡ್ ಇಲ್ಲಿ ಎರಡು ಫೋಟೋ ಅಂತಿದೆಯಲ್ಲ ಈ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೀವು ಆಗಲೇ ಪಿ ಪಿ ಎನ್ ಜಿ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಪಿಕ್ಸಾಟಲ್ಲಿ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡೋಕ್ಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲೆ ಆ್ಯಡ್ ಅಂತ ಬರುತ್ತೆ ಅಂತ ಕ್ಲಿಕ್ ಮಾಡಿರೇ ಫೋಟೋ ಈ ಥರ ಆಗುತ್ತೆ ನೀವು ಇದನ್ನು ಈ ಥರ ಜೂಮ್ ಮಾಡಿ ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಈ ಥರ ಜೂಮ್ ಮಾಡಿ ಇಲ್ಲಿ ಫೋಟೋದಲ್ಲಿ ಈ ಥರ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಅಡ್ಜಸ್ಟ್ ಮಾಡಿ ಇಲ್ಲಿ ಓಕೆ ಕೊಡಬೇಕಾಗುತ್ತೆ ನಂತರ ನೀವು ಇನ್ನೊಂದು ಗ್ರ್ಯಾಂಡ್ ಟೋ ಅನ್ನೋ ಒಂದು ಲೋ ಗೇಮ್ನ ಲೋಗೋನ ಆ್ಯಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಮ್ಮೆ ನೀವು ಎರಡು ಫೋಟೋ ಮೇಲೆ ಹೋಗಿ ನೀವು ಅದರ ಈ ಇಮೇ ಈ ಗೇಮ್ನ ಇಮೇಜ್ ಲೋಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ನೀವು ಈಗ ಆ ಇಮೇಜ್ನ ಆ್ಯಡ್ ಮಾಡ್ತೇನೆ ಇಮೇ ಇಲ್ಲಿ ಇದನ್ನು ನೋಡಿ ಇಮೇಜ್ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಈಗ ಇಮೇ ಈ ಥರ ಈ ಗೇಮ್ ಲೋಗೋ ಆ್ಯಡ್ ಆಗಿರುತ್ತೆ ಇದನ್ನು ಜೂಮ್ ಮಾಡಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಈ ಥರ ಅಡ್ಜಸ್ಟ್ ಮಾಡಿ ಓಕೆ ಕೊಡಬೇಕಾಗುತ್ತೆ ಓಕೆ ಕೊಟ್ಟ ನಂತರ ಇಲ್ಲಿ ಯಾರೋ ಮೇಲೆ ಕ್ಲಿಕ್ ಮಾಡಿ ನೀವು ಈ ಥರ ಆ್ಯಡ್ ಆ್ಯಡ್ ಬರ್ತೀರಲ್ಲ ನೀವು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಗ್ಯಾಲರಿ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿಗೆ ಸೇವ್ ಇರುತ್ತೆ ನಂತರ ನೀವು ಕೈನ್ ಮಾಸ್ಟರ್ ಆಪ್ ಅಪ್ಲಿಕೇಶನ್ ಓಪನ್ ಮಾಡೋಕ್ಕಾಗುತ್ತೆ ಓಪನ್ ಮಾಡಿದ ನಂತರ ನೀವು ಆಗಲೇ ಇದ್ದಂಥ ವೀಡಿಯೋ ಎಂಡಿಗೆ ಬರೋಕ್ಕಾಗುತ್ತೆ ಎಂಡ್ಗೆ ಬಂದ ನಂತರ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನೀವು ಪಿಕ್ಸಾರ್ಟಲ್ಲಿ ಈಗ ಸೇವ್ ಮಾಡಿಕೊಂಡ್ರೆ ಇಮೇಜ್ನ ಇಲ್ಲಿ ಆ್ಯಡ್ ಮಾಡೋಕ್ಕಾಗುತ್ತೆ ನಾ ಇಮೇಜ್ನ ಆ್ಯಡ್ ಮಾಡ್ತೇನೆ ಇಮೇಜ್ ಆ್ಯಡ್ ಆಗಿರುತ್ತೆ ಈ ಥರ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ಇಲ್ಲಿ ಮೇಲೆ ಕತ್ರಿ ಪಕ್ಕ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇದು ಈಕ್ವಲ್ ಇದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನು ಈ ಥರ ಜೂಮ್ ಮಾಡಿ ಇಮೇಜ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಈ ಥರ ಈ ಥರ ಅಡ್ಜಸ್ಟ್ ಮಾಡಿ ಇಲ್ಲಿ ಓಕೆ ಕೊಡಬೇಕಾಗುತ್ತೆ ಈಗ ನೆಕ್ಸ್ಟ್ ನೀವು ಆಡಿಯೋನ ಆ್ಯಡ್ ಮಾಡಬೇಕಾಗುತ್ತೆ ನಾನು ಈಗ ಆಡಿಯೋನ ಆ್ಯಡ್ ಮಾಡ್ತೇನೆ ಈ ಥರ ನಾನು ಈಗ ಆಡಿಯೋನ ಆ್ಯಡ್ ಮಾಡಿದ್ದೇನೆ ಈಗ ನಿಮ್ಗೆ ನಾನು ಅದನ್ನು ಪ್ಲೇ ಮಾಡಿ ತೋರಿಸ್ತೇನೆ ಇದನ್ನು ಈ ರೀತಿ ಟ್ರಿಮ್ ಮಾಡ್ಕೊತೇನೆ ಈ ವಿಡಿಯೋ ತಕ್ಕ ಹಾಗೆ ತಕ್ಕೊಂಡು ಈಗ ನಾನು ಪ್ಲೇ ಮಾಡಿ ತೋರಿಸ್ತೇನೆ ಈ ಥರ ಮಾಡುವ ನಂತರ ಇಲ್ಲಿ ಇಮೇಜ್ಗೆ ಎನಿಮೇಷನ್ ಕೊಡೋಕ್ಕಾಗೈತೆ ಇಲ್ಲಿ ನಾ ಇಲ್ಲಿ ಮಧ್ಯ ಎನಿಮೇಷನ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಎನಿಮೇಷನ್ ಬರ್ತವೆ ನಾನು ಈಗ ಒಂದು ಎನಿಮೇಷನ್ನ ಕೊಡ್ತೇನೆ ಅದಕ್ಕೆ ಇಲ್ಲಿ ಕ್ರೊಮ್ಯಾಟಿಕ್ ಜೂಮ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಎನಿಮೇಷನ್ನ ಕೊಡ್ತೇನೆ ಇದರ ರೇಷನ್ ಒನ್ ರೇಷೋ ಇಟ್ಕೊಂಡು ಓಕೆ ಕೊಡ್ತೇನೆ ಈಗ ಅಪ್ಲೇ ಮಾಡಿ ತೋರಿಸ್ತೇನೆ ನಂತರ ನೀವು ಬ್ಯಾಗ್ ಬಂದು ಈ ವಿಡಿಯೋ ಮೇಲೆ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಟರೆ ಅದು ನಿಮ್ಮ ಗ್ಯಾಲರಿಗೆ ಸೇ ಹೋಗುತ್ತೆ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಾಕ್ದಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅವರಂತೆ ಸೆಲೆಕ್ಟ್ ಮಾಡಿ Okay, friends, bye.